ಕೆರೆಯಂಗಳದಲ್ಲಿ ಹೂಳಿದೆ, ಕೆರೆಯಂಗಳದಲ್ಲಿ ಕಟ್ಟಡವನ್ನ ಕಟ್ತಾರೆ. ಬೆಂಗಳೂರು ಮಹಾಪ್ರವಾಹಕ್ಕೆ ರಾಜಕಾಲುವೆ ಒತ್ತುವರಿಯೇ ಕಾರಣ. ಬೆಳ್ಳಂದೂರು ಓಡಲಲ್ಲಿ ಹೂಳಿನ ರಾಶಿ ಬಿದ್ದಿದೆ. ಇಡೀ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನ ವಿಲ್ಲಾಗಳನ್ನ ಅಲ್ಲಿ ನಿರ್ಮಿಸಿಕೊಂಡಿದ್ದಾರೆ. ಪರಿಣಾಮ ಮಹದೇವಪುರ ವಲಯದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕಾರಣ ಏನು ಅನ್ನೋದು ಎಲ್ರಿಗೂ ಕೂಡ ಚೆನ್ನಾಗೇ ಗೊತ್ತು. ಬೆಂಗಳೂರಿನಲ್ಲಿ ದಾಖಲೆಯ ಮಳೆಗೆ ಎಲ್ಲಾ ಕೆರೆಗಳು, ಇರುವಂತಹ ಕೆರೆಗಳು ತುಂಬಿ ತುಳುಕ್ತಾ ಇದೆ. ನಾವೀಗ ಬೆಳ್ಳಂದೂರು ಕೆರೆಯ ಬಳಿ ಇದ್ದೀವಿ. ಬೆಳ್ಳಂದೂರು ಕೆರೆ ಅಂದ್ರೆ ಅದು ಬೆಂಗಳೂರಿನ ಅತಿದೊಡ್ಡ ಕೆರೆ, 919 ಎಕರೆ ವಿಶಾಲವಾಗಿರುವಂತಹ ಕೆರೆ. ಆದ್ರೆ ಈಗ ಎಲ್ಲವೂ ಕೂಡ ಒತ್ತುವರಿಯಾಗಿ ಕಿರಿದಾಗಿದೆ ಈ ಒಂದು ವಿಸ್ತೀರ್ಣ. ಜೊತೆಗೆ ಎಲ್ಲವೂ ಕೂಡ ಅಲ್ಲಿ ನೋಡ್ತಾ ಇರ್ಬೋದು, ಕೆರೆ ಏನೋ ತುಂಬಿ ತುಳುಕ್ತಾ ಇದೆ. ಆದ್ರೆ ಕೆರೆ ಅಂಗಳದಲ್ಲಿ ಎಷ್ಟು ರಾಜಾರೋಷವಾಗಿ ಬಿಲ್ಡಿಂಗ್ ಗಳನ್ನ ಕಟ್ಕೊಂಡಿದ್ದಾರೆ ಅಂದ್ರೆ ಕಣ್ಣಿಗೆ ರಾಚುವ ರೀತಿಯಲ್ಲಿ ಇದೆ. ಇನ್ನೊಂದು ಭಾಗದಲ್ಲಿ ಈ ರೀತಿ ಒತ್ತುವರಿ ಮಾಡಿಕೊಂಡು ಮಾಡಿಕೊಂಡು ಈ ಅವಾಂತರಗಳು ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಕೆರೆಯ ನೀರೇನಿದೆ ಅದನ್ನು ಹೋಗೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಷ್ಟೊಂದು ಮಟ್ಟಿಗೆ ಕೆರೆ ಒತ್ತುವರಿ ಮಾಡ್ತಾ ಇರುವಂತದ್ದು ಈ ಭಾಗದಲ್ಲಿ ಕಾಣಿಸುತ್ತೆ. ಇನ್ನು ಯಾವ ಪ್ರಮಾಣದಲ್ಲಿ ಈ ಒಂದು ಬೆಳ್ಳಂದೂರು ಕೆರೆಯ ನೀರಿನ ರಭಸ ಇತ್ತು ಅಂದ್ರೆ, ಈ ನೀರು ಹರಿದು ಇಡೀ ಬೆಳ್ಳಂದೂರು ಭಾಗ ಬಹುತೇಕ ಮುಳುಗಡೆ ಆಗಿತ್ತು. ಮೊನ್ನೆ ರಸ್ತೆಗೆ ಹರಿದು ಹೋಗಿತ್ತು. ಸೊ ಆ ಕಾರಣಕ್ಕಾಗಿ ಲಾರಿ, ಟಿಪ್ಪರ್ ಲಾರಿಯಲ್ಲಿ ಹೂಳೆತ್ತದಕ್ಕೆಂತಹ ಮಾಡಿದಂತಹ, ತಾತ್ಕಾಲಿಕವಾಗಿ ಮಾಡಿದಂತಹ ಈ ರಸ್ತೆ ಏನಿದೆ ಅದನ್ನೇ ತೆಗೆಯುವಂತಹ ಪರಿಸ್ಥಿತಿ ಬಂತು. ನೋಡಿ, ಈಗ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಯಾಕಂದ್ರೆ ಹೂಳೆತ್ತೋದಕ್ಕೆ ತಾತ್ಕಾಲಿಕವಾಗಿ ಮಾಡಿರುವಂತಹ ರಸ್ತೆ ಇದು. ಇದನ್ನೇ ತೆಗೆದು ನೀರಿನ ಹರಿವನ್ನ ಈ ಭಾಗಕ್ಕೆ ಡೈವರ್ಟ್ ಮಾಡಲಾಗಿದೆ. ಒಂದು ವೇಳೆ ಇದನ್ನೇನಾದ್ರೂ ಒಂದು ಅರ್ಧ ಗಂಟೆ ಡಿಲೇ ಮಾಡ್ತಾ ಇದ್ರೆ ಇಡೀ ಬೆಳ್ಳಂದೂರಿನ ಭಾಗ ಏನಿದೆ, ಯಮಲೂರಿನ ಭಾಗ ಏನಿದೆ, ಅದು ಇನ್ನಷ್ಟು ಮುಳುಗಡೆ ಆಗ್ತಾ ಇತ್ತು ಅನ್ನುವಂತಹ ಆತಂಕ ಕೂಡ ಇತ್ತು. ಸೊ ಆ ಕಾರಣಕ್ಕಾಗಿ ಇದನ್ನ JCBಯ ಮೂಲಕ ರಸ್ತೆಯ ಸಂಪರ್ಕವನ್ನೇ ಕಡಿದು ಮಾಡಲಾಗಿದೆ. ಇನ್ನೊಂದು ಭಾಗದಲ್ಲಿ ಬೆಳ್ಳಂದೂರಿನ ಕೆರೆ ಏಕಾಏಕಿ ಈ ಪ್ರಮಾಣದಲ್ಲಿ ತುಂಬಿ ತುಳುಕೋದಕ್ಕೆ ಮಗದೊಂದು ಕಾರಣ ಅಂದ್ರೆ ಇಲ್ಲಿರುವಂತಹ ಹೂಳೆತ್ತದೆ ಇರುವಂತದ್ದು. ಕೆರೆಯ ಹೂಳನ್ನ ತೆಗಿಬೇಕು, ಕೆರೆಯ ಪುನಶ್ಚೇತನಕ್ಕೆ ಅಂತ ಈಗಾಗಲೇ ಕೋಟಿ ಕೋಟಿ ದುಡ್ಡನ್ನ ಬಿಡುಗಡೆ ಮಾಡಿದ್ರು. ಯಾಕಂದ್ರೆ ಬೆಳ್ಳಂದೂರು ನೊರೆ ಏನಿದೆ, ಜೊತೆಗೆ ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಪ್ರಕರಣ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನವನ್ನ ಒಂದ್ ಕಾಲದಲ್ಲಿ ಹರಾಜು ಹಾಕಿತ್ತು. ಸೊ ಅದಾದ ಬಳಿಕ ಈ ಕೆರೆಯ ಅಭಿವೃದ್ಧಿಗೆ ಕೋಟಿ ಕೋಟಿ ದುಡ್ಡು ಬಿಡುಗಡೆ ಆಗಿತ್ತು. ಆದ್ರೆ ಇನ್ನೂ ಕೂಡ ಸಮರ್ಪಕವಾಗಿ ಆ ಹೂಳೆತ್ತುವಂತಹ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಒಂದ್ ವೇಳೆ ಆಗ್ತಾ ಇದ್ರೆ ಕೆರೆಯ ನೀರು ಇನ್ನೂ ಕೂಡ ನೋಡಿ ಆ ನೊರೆ ಆಗಿರ್ಬೋದು ಅದು ಕೊಂಚ ಕಡಿಮೆ ಆಗಿರ್ಬೋದು, ಆದ್ರೆ ಆ ಕೆರೆಯ ನೀರು ಅಂತ ಅನ್ಸೋದೇ ಇಲ್ಲ. ಅಷ್ಟೊಂದು ಕಲುಷಿತಗೊಂಡಿರುವಂತಹ ನೀರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಪುನಶ್ಚೇತನಕ್ಕೆ ಇನ್ನೆಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು 100,000+ ಕಟ್ಟಡಗಳನ್ನ ಕೆರೆ ಅಂಗಳದಲ್ಲೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇನ್ನೂ ಅದನ್ನ ತೆರವುಗೊಳಿಸುವಂತಹ ಕೆಲಸದ ಗೋಜಿಗೂ ಕೂಡ ಹೋಗಿಲ್ಲ. ಸೊ ಅದರ ಪರಿಣಾಮವೇ ಈ ರೀತಿ ಅವಾಂತರಗಳು ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಬೆಳ್ಳಂದೂರು ಕೆರೆಯ ಅಂಗಳದಲ್ಲಿ ಇರುವಂತಹ ಕಟ್ಟಡಗಳನ್ನಾಗಿರ್ಬೋದು ಅಥವಾ IT ಕಂಪನಿಗಳು ವಿಲ್ಲಾಗಳನ್ನ ಇನ್ನಾದ್ರೂ ತೆರವು ಮಾಡುವಂತಹ ಕೆಲಸಕ್ಕೆ BBMP ಕೈ ಹಾಕುತ್ತಾ ಅಥವಾ ಆಪರೇಷನ್ ಬುಲ್ಡೋಸರ್ ತಾಕತ್ತನ್ನ ಈ ಸರ್ಕಾರ ಪ್ರದರ್ಶನ ಮಾಡುತ್ತಾ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡತಲ, ಪಬ್ಲಿಕ್ TV, ಬೆಂಗಳೂರು.